रेणुका स्वामी कोले प्रकरण के संबंध पटे दर्शन गे जैल बेला अब यक्ष प्रश्ने कोर्ट नली हेगित गोत्ता दर्शन जामीन कुरिता अर्जिया वाद प्रतिवाद सीवी नागेश अवरु मंडिसिदंतह वादक्के अवरु व्यक्तपडिसिदंतह अनुमानगळिगे काउंटर कोट्टिद हेगे एसपीपी प्रसन्न कुमार ಹಾಗಾದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆಯನ್ನ ಸಮರ್ಥಿಸಿಕೊಳ್ಳತಾ ಇರುವಂತ ಎಸ್ಪಿಪಿ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆ ನಡೆದಿದೆ ಅನ್ನೋದರ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಇದುವೇ ಹೊತ್ತಿನ ವಿಶೇಷ ಜಾಮೀನು ಜಂಗಿ ಕುಸ್ತಿ ಯಪ್ಪ ಏನ್ ಸ್ಮೈಲ್ ಏನ್ ಲುಕ್ ಇದೇ ಸ್ಮೈಲ್ ಇದೇ ಲುಕ್ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ ಎಲ್ಲಿದ್ರು ಹೇಗಿದ್ರು ನಮ್ಮ ಹೀರೋ ಹೀರೋನೇ ಅರಮನೆಯಲ್ಲಿ ಇರಲಿ ಸೆರೆಮನೆಯಲ್ಲಿ ಇರಲಿ ದೀಪಾತೆ ನಮ್ಮ ದೊಡ್ಡ ಬಾಸ್ ಇದು ದರ್ಶನ್ ಫ್ಯಾನ್ಸ್ ಹೇಳ್ತಿರೋ ಮಾತು ಹೌದು ಬಳ್ಳಾರಿ ಜೈಲಲ್ಲಿ ಇರೋ ದರ್ಶನ್ ಮುಖದಲ್ಲಿ ಹೀರೋ ಕಳೆ ಸ್ವಲ್ಪನೂ ಮುಕ್ಕಾಗಿಲ್ಲ ಸುಮಾರು 4 ತಿಂಗಳಿಂದ ಜೈಲು ಜೀವನ ನಡೆಸ್ತಾ ಇರೋ ದರ್ಶನ್ ಆಟಿಟ್ಯೂಡ್ ನಲ್ಲಿ ಸ್ವಲ್ಪನೂ ಚೇಂಜ್ ಆಗಿಲ್ಲ दर्शन हेगिद्रुगे दर्शन खुशी खुशी अदे खुशी मुखदल्ली मुखदल्ली नगु फैन्स के फुल संतोष तंदुकोट्टिदे जैललिद्रु नम्म बॉस खुशी अंत निर्मलरागिद्दारे आदरे स्माइल न हिंदे बेरोंदु कारणाने इदे अन्नो संशयगळु हुट्टिकोळ्ळुत्तिवे आ संशय एनु गोत्ता दर्शन जामीनु दर्शन गे बेला जैला कोर्टल्ली नडीतु महासमर चार्जशीट न संदेहगळिगे खडक उत्तर कोट्रु एसपीपी एसपीपी प्रतिवाद दर्शन बेल गे संकट तंदोड्डिद्धेगे नाल्कु तिंगळायितु रेणुका स्वामी कोलेयागि नाल्कु तिंगळायितु ಈ ಕೊಲೆ ಕೇಸ್ ದರ್ಶನ್ ಅವರನ್ನ ಕಾಡ್ತಿದೆ ಮೊದಲು ಈ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಗ ದರ್ಶನ್ ಪಶ್ಚಾತಾಪ ಪಟ್ಟಿದ್ರು ನೊಂದಿದ್ರು ಕೊಲೆ ವಿಚಾರವನ್ನ ನೆನೆಸಿಕೊಂಡು ಜೈಲಲ್ಲಿ ವಿಲವಿಲ ಒದ್ದಾಡಿದ್ರು ಪರಪ್ಪನ ಅಗ್ರಹಾರದಲ್ಲಿ ಸ್ವಲ್ಪ ದಿನ ಕಳೆದ ಮೇಲೆ ಎಲ್ಲಾ ಬದಲಾಯಿತು ಕಾಲ ಬದಲಾದಂತೆ ದರ್ಶನ್ ಕೂಡ ಬದಲಾದ್ರು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಐಷಾರಾಮಿ ಜೀವನ ನಡೆಸಿದ್ರು ಅಂತ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಪರಪ್ಪನ ಅಗ್ರಹಾರದಲ್ಲಿ ಕೆಲ ದಿನ ಪಡಬಾರದ ಕಷ್ಟ ಪಟ್ಟಿದ್ದ ದರ್ಶನ್ ಬಳ್ಳಾರಿ ಜೈಲಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ರು ಹೇಗೇಗೋ ಅದೆಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡಿದ್ರು ಈಗಲೂ ಕೂಡ ಬಳ್ಳಾರಿ ಜೈಲಲ್ಲೇ ದರ್ಶನ್ ಇದ್ದಾರೆ ಈ ಬೆನ್ನಲ್ಲೇ ದರ್ಶನ್ ಜಾಮೀನು ಕುರಿತ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತಿದೆ ಈ ಬೆನ್ನಲ್ಲೇ ಮಂದಹಾಸ ಬೀರ್ತಿದ್ದಾರೆ ದರ್ಶನ್ ಆ ಮಂದಹಾಸ ದರ್ಶನ್ ಗೆ ಬೇಲ್ ಸಿಗೋ ಸೂಚನೆ ಇದ್ರು ಇರಬಹುದು ಅಂತ ಅನ್ನಿಸ್ತಿದೆ 100% ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ದರ್ಶನ್ ಸ್ಮೈಲ್ ಮಾಡಿರಬಹುದು ಅಂತ ಹೇಳಲಾಗ್ತಾಗಿದೆ ಅಂತ ಭರವಸೆಯನ್ನು ದರ್ಶನ್ ರಲ್ಲಿ ತುಂಬಿದೋರು ಯಾರು ಗೊತ್ತಾ ಸಿವಿ ನಾಗೇಶ್ ಎಸ್ ಸಿವಿ ನಾಗೇಶ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪರ ವಾದ ಮಾಡುತ್ತಿರೋ ಹಿರಿಯ ವಕೀಲ ಹೌದು ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ ಮೇಲೆ ದರ್ಶನ್ ಕಥೆ ಮುಗೀತು ಅಂತಾನೆ ಎಲ್ಲರೂ ಅಂತಕೊಂಡಿದ್ರು ದರ್ಶನ್ ಬಿಡುಗಡೆ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ರು ಪೊಲೀಸರು ಕೂಡ ರೇಣುಕಾ ಸ್ವಾಮಿ ಕೇಸನ್ನು ಇಂಚಿಂಚು ಶೋಧಿಸಿ ದರ್ಶನ್ ಗೆ ಕಂಟಕ ತಂದೊಡ್ಡಿದ್ರು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಗೆ ವಿರುದ್ಧ ಪ್ರಬಲ ಸಾಕ್ಷಿಗಳನ್ನು ನಮೂದಿಸಿದ್ರು ಚಾರ್ಜ್ ಶೀಟ್ ನೋಡಿದವರು ದರ್ಶನ್ ಲೈಫ್ ಇನ್ ಮುಂದೆ ಕತ್ತಲಾಗೋದು ಪಕ್ಕಾ ಅಂದುಕೊಂಡ್ರು ಆ ಕತ್ತಲಲ್ಲಿ ಬೆಳಕಾಗಿ ಸಿವಿ ನಾಗೇಶ್ ಬಂದಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಇರೋ ಲೋಪಗಳನ್ನು ಇಟ್ಕೊಂಡು ದರ್ಶನ್ ಪರವಾಗಿ ಪ್ರಬಲ ವಾದ ಮಂಡಿಸುತ್ತಿದ್ದಾರೆ ಪೊಲೀಸರು ತನಿಖೆಯಲ್ಲಿ ಮಾಡಿರೋ ತಪ್ಪುಗಳನ್ನು ಇಟ್ಕೊಂಡು ವಾದ ಮಂಡಿಸುತ್ತಾಗಿರೋ ನಾಗೇಶ್ ದರ್ಶನ್ ಗೆ ಆಶಾ ಕಿರಣವಾಗಿ ಗೋಚರಿಸುತ್ತಿದ್ದಾರೆ ಅವರು ವಾದ ಮಂಡನೆ ಮಾಡುವ ವೇಳೆ ಪೊಲೀಸರ ತನಿಖೆಯಲ್ಲಿ ಆಗಿರೋ ಕೆಲವೊಂದು ತಪ್ಪುಗಳನ್ನು ಕೆಲವು ಸಂದೇಹಗಳನ್ನು ಉಲ್ಲೇಖಿಸಿದ್ದಾರೆ ಬರೋಬ್ಬರಿ 20 ಸಂದೇಹಗಳನ್ನು ನಾಗೇಶ್ ಉಲ್ಲೇಖಿಸಿದ್ದು ಕೆಲವು ಪ್ರಮುಖ ಸಂದೇಹಗಳು ಇಲ್ಲಿವೆ
ವಕೀಲ ಸಿವಿ ನಾಗೇಶ್ ದರ್ಶನ್ ಬಂಧನವಾದರೂ ಕೂಡಲೇ ಯಾಕೆ ಮಹಜರಿಗೆ ಹೋಗಿಲ್ಲ ಅನ್ನೋದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೊಲೆ ವೇಳೆ ದರ್ಶನ್ ಧರಿಸಿದ್ದ ಬಟ್ಟೆ ಮತ್ತು ಶೂ ವಿಚಾರದಲ್ಲಿ ದ್ವಂದ್ವತೆಗಳನ್ನು ಪತ್ತೆ ಹಚ್ಚಲಾಗಿದೆ ರೇಣುಕಾ ಸ್ವಾಮಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡೋಕೆ ಪೊಲೀಸರು ತಡ ಮಾಡಿದ್ದಾರೆ ಮೋಹನ್ ರಾಜ್ ಬಳಿಯಿಂದ ತಂದಿದ್ದ 37 ಲಕ್ಷ ರೂಪಾಯಿ ವಿಚಾರದಲ್ಲೂ ಪೊಲೀಸರು ತಪ್ಪು ತನಿಖೆ ಮಾಡಿದ್ದಾರೆ ಒಗೆದು ಒಣಗಿಸಿದ ಬಟ್ಟೆಗಳಲ್ಲಿ ಕಂಡುಬಂದ ರಕ್ತದ ಕಲೆಯ ಬಗ್ಗೆ ಸಿವಿ ನಾಗೇಶ್ ಶಂಕೆ ವ್ಯಕ್ತಪಡಿಸಿದ್ದಾರೆ ಸಾಕ್ಷಿಗಳ ಹೇಳಿಕೆಯನ್ನು ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಿರುವುದು ಸಬ್ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲ್ ಅನ್ನು ಎಫ್ಎಸ್ಎಲ್ ಗೆ ಕಳಿಸದಿರೋದು ಎಫ್ಎಸ್ಎಲ್ ಹಾಗೂ ಎಸ್ಒಸಿಒ ತಂಡದವರನ್ನೇ ಪಂಚರನ್ನಾಗಿಸಿರೋದು ಶೆಡ್ ಮಣ್ಣಿನಲ್ಲಿ ರಕ್ತದ ಅಂಶ ಪತ್ತೆಯಾಗಿದೆ ಅನ್ನೋದ್ರಲ್ಲಿ ಅನುಮಾನಗಳಿವೆ ಅಂತಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ದರ್ಶನ್ ಪರ ಸಿವಿ ನಾಗೇಶ್ ಮಂಡಿಸಿರೋದು ಪ್ರಬಲ ವಾದ ಚಾರ್ಜ್ಶೀಟ್ ಸಲ್ಲಿಕೆಯ ನಂತರ ಮೊದಲ ಬಾರಿಗೆ ವಾದ ಮಂಡನೆ ಮಾಡಿದ್ದ ಎಸ್ಪಿಪಿ ಪ್ರಸನ್ನ ಕುಮಾರ್ ಇದೊಂದು ಅತ್ಯುತ್ತಮ ತನಿಖೆ ಅಂದಿದ್ರು ತನಿಖೆ ಮಾಡಿದ ಪೊಲೀಸರಿಗೆ ಶಹಬಾಸ್ ಅಂದಿದ್ರು ಆದ್ರೆ ಚಾರ್ಜ್ಶೀಟ್ ಅನ್ನು ಪೂರ್ತಿ ಸ್ಟಡಿ ಮಾಡಿರೋ ಸಿವಿ ನಾಗೇಶ್ ಇದೊಂದು ಕೆಟ್ಟ ತನಿಖೆ ಅಂತಿದ್ದಾರೆ ಚಾರ್ಜ್ಶೀಟ್ನಲ್ಲಿ ಇರೋ ತಪ್ಪುಗಳನ್ನೇ ಇಟ್ಕೊಂಡು ಅನುಮಾನಗಳ ಮೂಲಕ ದರ್ಶನ್ಗೆ ರಕ್ಷಾ ಕವಚವೊಂದನ್ನು ನಿರ್ಮಾಣ ಮಾಡಿದ್ದಾರೆ ದರ್ಶನ್ ಪರವಾಗಿ ಪೊಲೀಸರ ತನಿಖೆಯಲ್ಲಿನ ತಪ್ಪುಗಳನ್ನೇ ಗುರಾಣಿಯಾಗಿ ಬಳಸಿದ್ದಾರೆ ಅಕ್ಟೋಬರ್ 5ರಂದು ನಡೆದ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಇದೆಲ್ಲ ಅನುಮಾನಗಳನ್ನು ಸಿವಿ ನಾಗೇಶ್ ಪ್ರಸ್ತಾಪ ಮಾಡಿದ್ದು ಇದೆಲ್ಲ ಅನುಮಾನಗಳಿಗೆ ಉತ್ತರ ಇದೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳಿದ್ರು ಮಂಗಳವಾರ ಮತ್ತೊಮ್ಮೆ ನಡೆದ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ರೇಣುಕಾ ಸ್ವಾಮಿಯ ಕೊನೆ ತನಿಖೆ ವಿಚಾರ ಲೀಕ್ ಆಗ್ತಿದೆ ಅನ್ನೋ ಅನುಮಾನವನ್ನು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವ್ಯಕ್ತಪಡಿಸಿದ್ರು ಇದಕ್ಕೆ ಉತ್ತರ ನೀಡಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ನಾವು ಯಾವುದೇ ಮಾಹಿತಿಯನ್ನು ಲೀಕ್ ಮಾಡಿಲ್ಲ ಯಾರ ಜೊತೆಗೂ ಈ ಬಗ್ಗೆ ಮಾತಾಡಿಲ್ಲ ಎಂದಿದ್ದಾರೆ ರೇಣುಕಾ ಸ್ವಾಮಿ ಮೃತದೇಹದ ಪೋಸ್ಟ್ಮಾರ್ಟಮ್ ತಡವಾಗಿರೋ ಬಗ್ಗೆ ಸಿವಿ ನಾಗೇಶ್ ಅನುಮಾನದ ಬಗ್ಗೆ ಉತ್ತರ ನೀಡಿದ ಎಸ್ಪಿಪಿ ಪೋಸ್ಟ್ಮಾರ್ಟಮ್ ತಡವಾದರೂ ಸತ್ತ ಮೇಲೆ ಯಾವುದೇ ಗಾಯವಾಗಿಲ್ಲ ಅಟಾಪ್ಸಿ ಚಿತ್ರೀಕರಣ ಮಾಡಲಾಗಿದೆ ಸೋಡಿಯಂ ಪರೀಕ್ಷೆ ನಡೆಸಲಾಗಿದೆ ಎಂದಿದ್ದಾರೆ ಸಿವಿ ನಾಗೇಶ್ ಅವರು ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಇಲ್ಲ ಎಂದಿದ್ರು ಇದಕ್ಕೆ ಉತ್ತರ ನೀಡಿರೋ ಎಸ್ಪಿಪಿ ಸ್ವಾಮಿ ಎದೆಗೆ ದರ್ಶನ್ ಒದ್ದಿರೋದು ಹಾಗೂ ಶೂ ಕಾಲಿನಿಂದ ಹಲ್ಲೆ ನಡೆಸಿರೋದಕ್ಕೆ ಪ್ರತ್ಯಕ್ಷದರ್ಶಿ ಇದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಟರಾದ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯ ಅವರ ಹೇಳಿಕೆಗಳು ಒಂದೇ ರೀತಿಯಲ್ಲಿ ಇಲ್ಲ ಎಂದಿರೋ ಸಿವಿ ನಾಗೇಶ್ ಅನುಮಾನಕ್ಕೆ ಪ್ರತಿಕ್ರಿಯೆ ನೀಡಿರೋ ಎಸ್ಪಿಪಿ ಸಾಕ್ಷಿಗಳು ತಪ್ಪು ಹೇಳಬಹುದು ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಅತಿ ಮುಖ್ಯವಾಗಿ ಸ್ವಾಮಿ ಸಾವಿನ ಸಮಯವನ್ನು ಸರಿಯಾಗಿ ಅಂದಾಜು ಮಾಡಿಲ್ಲ ಕೇವಲ ಫೋಟೋ ನೋಡಿ ಅಂದಾಜು ಮಾಡಲಾಗಿದೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಸಿವಿ ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ರು ಈ ಅನುಮಾನಕ್ಕೆ ಉತ್ತರ ನೀಡಿರೋ ಎಸ್ಪಿಪಿ ಫೋಟೋ ಆಧರಿಸಿ ಸಾವಿನ ಸಮಯ ನೀಡಲಾಗಿದೆ ಇದರ ಜೊತೆಗೆ ಸ್ವಾಮಿ ಹೊಟ್ಟೆಯೊಳಗಿದ್ದ ಜೀರ್ಣವಾಗದ ಆಹಾರದ ಮೇಲೆ ಸ್ವಾಮಿ ಸಾವಿನ ಸಮಯ ಅಂದಾಜು ಮಾಡಲಾಗಿದೆ ಎಂದಿದ್ದಾರೆ ದರ್ಶನ್ಗೆ ಜಾಮೀನು ಕೊಡಬಾರದು ಅಂತ ವಾದ ಮಂಡಿಸಿರೋ ಎಸ್ಪಿಪಿ ಪ್ರಸನ್ನ ಕುಮಾರ್ ಇನ್ನು ಕೆಲವು ಸ್ಫೋಟಕ ಅಂಶಗಳನ್ನು ರಿವೀಲ್ ಮಾಡಿದ್ದಾರೆ ಫೆಬ್ರವರಿಯಲ್ಲೇ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಿಂದ ಪವಿತ್ರಗೌಡಗೆ ಮೆಸೇಜ್ ಮಾಡ್ತಾನೆ ಆದ್ರೆ ಆತ ಯಾರು ಅಂತಾನೆ ಅವರಿಗೆ ಗೊತ್ತಿಲ್ಲ ಅಂತ ಡಿಫೆನ್ಸ್ ವಾದ ಮಾಡಿದ್ದಾರೆ ರೇಣುಕಾಸ್ವಾಮಿ ಪವಿತ್ರಗೌಡಗೆ ಫೆಬ್ರವರಿಯಿಂದ ಮೆಸೇಜ್ ಮಾಡ್ತಾಗಿದ್ದ ಫೆಬ್ರವರಿಯಿಂದಲೇ ಮೆಸೇಜ್ ಮಾಡ್ತಿದ್ದ ರೇಣುಕಾಸ್ವಾಮಿ ಬಳಿ ಜೂನ್ನಲ್ಲಿ ಪವಿತ್ರ ಅವರು ಫೋನ್ ಮೂಲಕ ಮಾತಾಡಿದ್ದಾರೆ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಪವಿತ್ರಗೌಡ ಮೆಸೇಜ್ ಮಾಡಿದ್ದಾರೆ ಪವಿತ್ರಗೌಡ ರೇಣುಕಾಸ್ವಾಮಿ ನಂಬರ್ ಪಡೆದುಕೊಳ್ತಾರೆ ಪವಿತ್ರಗೌಡ ರೇಣುಕಾಸ್ವಾಮಿಗೆ ಪವನ್ ನಂಬರ್ ಕಳಿಸ್ತಾರೆ ಅಲ್ಲಿಂದಲೇ ಕೊಲೆಗೆ ಸಂಚು ಆರಂಭವಾಗುತ್ತೆ ಅಂದಿದ್ದಾರೆ ಎಸ್ಪಿಪಿ ಇದರ ಜೊತೆಗೆ ದರ್ಶನ್ ಮತ್ತು ಡಿ ಗ್ಯಾಂಗ್ ಕ್ರೌರ್ಯದ ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ
ಪಟ್ಟಣಗಿರಿ ಶೆಡ್ಡಲ್ಲಿ ಟ್ರಕ್ ಮುಂದೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿದೆ. ನಂತರ ಅದೇ ಟ್ರಕ್ಗೆ ಸ್ವಾಮಿಯನ್ನು ಗುದ್ದಿದ್ರು ಅಂತ ಹೇಳಿದ್ದಾರೆ ಎಸ್ಪಿಪಿ. ಧನರಾಜ್, ನಂದೀಶ್, ಪವನ್ ದೊಣ್ಣೆ ಕಟ್ಟಿಗೆಯಿಂದ ಹಲ್ಲೆ ನಡೆಸಿದ್ರು. ರೇಣುಕಾ ಸ್ವಾಮಿಯನ್ನು ನಂದೀಶ್ ಮೇಲಕ್ಕೆತ್ತಿ ಕುಕ್ಕಿದ್ದ. ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರೆ ದರ್ಶನ್ ಹಗ್ಗದಿಂದ ಹಲ್ಲೆ ಮಾಡಿದ್ರು. ರೇಣುಕಾ ಸ್ವಾಮಿಯ ಎದೆಯ ಭಾಗಕ್ಕೆ ಶೂ ಕಾಲಿನಿಂದ ದರ್ಶನ್ ತುಳಿದಿದ್ರು. ಪವನ್ ನಿಂದ ರೇಣುಕಾ ಸ್ವಾಮಿಯ ಪ್ಯಾಂಟ್ ಜಿಪ್ ಅನ್ನ ಬಿಚ್ಚಿಸಿ ಮರ್ಮಾಂಗಕ್ಕೆ ಜೋರಾಗಿ ಒತ್ತಿದ್ದರು ಎಂದು ಎಸ್ಪಿಪಿ ರೇಣುಕಾ ಸ್ವಾಮಿ ಮೇಲೆ ನಡೆದ ಭೀಕರ ಹಲ್ಲೆಯ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ಬುಧವಾರಕ್ಕೆ ಮುಂದೂಡಿಕೆ. ದರ್ಶನ್ ಮತ್ತು ಡಿ ಗ್ಯಾಂಗ್ ಹೇಗೆ ನಡೆದುಕೊಳ್ತು, ರೇಣುಕಾ ಸ್ವಾಮಿ ಮೇಲೆ ಯಾವ ತರ ಕ್ರೌರ್ಯ ಮೆರೀತು ಅನ್ನೋದನ್ನು ಕೋರ್ಟ್ನಲ್ಲಿ ಸವಿವರವಾಗಿ ಹೇಳಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್. ದರ್ಶನ್ ಮತ್ತು ಡಿ ಗ್ಯಾಂಗ್ ಮಾಡಿರೋದಕ್ಕೆಲ್ಲ ಸಾಕ್ಷಿಗಳಿದ್ದಾವೆ. ಸಾಕ್ಷಿಗಳನ್ನು ಬುಧವಾರ ಮಂಡಿಸೋದಾಗಿ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಎಸ್ಪಿಪಿ ಮನವಿಗೆ ಒಪ್ಪಿದ ಕೋರ್ಟ್ ದರ್ಶನ್ ಜಾಮೀನು ಅರ್ಜಿಯನ್ನು ಬುಧವಾರಕ್ಕೆ ಮುಂದೂಡಿತು. ಒಂದು ದೊಡ್ಡ ಬ್ಯಾಗ್ ಸಮೇತ ದಾಖಲೆಗಳ ಜೊತೆಗೆ ಕೋರ್ಟ್ಗೆ ಬಂದಿದ್ದ ಪ್ರಸನ್ನ ಕುಮಾರ್ ವಿಚಾರಣೆ ಮುಗಿಯುತ್ತಲೇ ಕೋರ್ಟಿನಿಂದ ಹೊರಟರು. ಬುಧವಾರ ಅವರು ಮಂಡನೆ ಮಾಡಲಿರುವ ಐ ವಿಟ್ನೆಸ್ಗಳು ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ದರ್ಶನ್ಗೆ ಜೈಲ ಬೇಲ ಅನ್ನೋದು ಈವರೆಗೆ ಎಲ್ಲರನ್ನೂ ಕಾಡ್ತಿದ್ದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಕ್ತಾಗಿಲ್ಲ. ದರ್ಶನ್ ಅರ್ಜಿ ವಿಚಾರಣೆ ಮುಂದುವರಿತಾಗಿದ್ದು ಇನ್ನೂ ಕೆಲವು ಪ್ರಬಲ ವಾದಗಳನ್ನು ಮಂಡಿಸೋದು ಬಾಕಿ ಇದೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಿದ್ದಾರೆ. ಆದ್ರಿಂದ ಇನ್ನೂ ಸ್ವಲ್ಪ ದಿನ ದರ್ಶನ್ಗೆ ಬೇಲ್ ಸಿಗೋದು ಸಂದೇಹ ಎಂದೇ ಹೇಳಲಾಗ್ತಿದೆ. ಇದರ ಜೊತೆಗೆ ಪವಿತ್ರ ಗೌಡ ಅವರಿಗೆ ಬೇಲ್ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೂ ಮುನ್ನ ದರ್ಶನ್ ಕಾರು ಚಾಲಕ ಹಾಗೆಯೇ ದರ್ಶನ್ ಮ್ಯಾನೇಜರ್ ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇವರಿಬ್ಬರ ಪರವಾಗಿ ವಕೀಲ ಸಂದೇಶ್ ಚೌಟ ಪ್ರಬಲ ವಾದ ಮಂಡಿಸಿದ್ರು. ಇವರಿಬ್ಬರು ಆರೋಪಿಗಳು ಅಮಾಯಕರು, ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ತಮ್ಮದೇ ಆದಂತಹ ರೀತಿಯಲ್ಲಿ ಅನೇಕ ಆಯಾಮಗಳನ್ನ ಮುಂದಿಟ್ಟುಕೊಂಡು ಪ್ರಬಲ ವಾದ ಮಂಡಿಸಿದ್ರು. ದರ್ಶನ್ ಬೇಲ್ಗೂ ಮುನ್ನ ಇಬ್ಬರ ಅರ್ಜಿ ವಿಚಾರಣೆ. ಇಬ್ಬರ ಪರವಾಗಿ ವಾದ ಮಂಡಿಸಿದ್ದೇಗೆ ವಕೀಲ? ದರ್ಶನ್ ಬೇಲ್ ಕಥೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಜಾಮೀನು ಅರ್ಜಿಯ ವಾದ ಮತ್ತು ಪ್ರತಿವಾದವನ್ನ ನೋಡಿದ್ರೆ ದರ್ಶನ್ಗೆ ಜಾಮೀನು ಸಿಗೋದು ಸದ್ಯಕ್ಕೆ ಸುಲಭ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗತ್ತೆ. ಹೌದು, ದರ್ಶನ್ಗೆ ಜಾಮೀನು ಸಿಗೋದು ಸುಲಭ ಇಲ್ಲ. ಪೊಲೀಸರ ತನಿಖೆ ಅಂಥದ್ದೊಂದು ದಿಗ್ಬಂಧನವನ್ನು ದರ್ಶನ್ಗೆ ವಿಧಿಸಿಬಿಟ್ಟಿದೆ. ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಗ್ಯಾಂಗ್ಗೂ ಕೂಡ ಜಾಮೀನು ಸಿಗೋದು ತುಂಬಾ ಸುಲಭವೇನಿಲ್ಲ. ಆದ್ರೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ ಮೂವರಿಗೆ ಜಾಮೀನು ನೀಡಲಾಗಿದೆ. ಅವರಿಗೆ ಜಾಮೀನು ಸಿಕ್ಕಿದ್ದೇ ತಡ. ಉಳಿದವರು ಕೂಡ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಬಹುತೇಕ ಎಲ್ಲರ ಜಾಮೀನು ಅರ್ಜಿ ಕೋರ್ಟ್ ಮೆಟ್ಟಿಲೇರಿದೆ. ದರ್ಶನ್ ಬೇಲ್ ಕೇಸ್ ಅರ್ಜಿ ವಿಚಾರಣೆಗೂ ಮುನ್ನ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಮತ್ತಿಬ್ಬರು ಆರೋಪಿಗಳ ವಿಚಾರಣೆ ಕೂಡ ನಡೆಯಿತು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A11 ಆಗಿರುವ ದರ್ಶನ್ರ ಅನಧಿಕೃತ ಮ್ಯಾನೇಜರ್ ನಾಗರಾಜ್ ಮತ್ತು A12 ಆಗಿರುವ ದರ್ಶನ್ರ ಕಾರ್ ಡ್ರೈವರ್ ಆಗಿರುವ ಲಕ್ಷ್ಮಣ್ ಅವರ ಜಾಮೀನು ಅರ್ಜಿಯನ್ನು ವಿಚಾರಣೆ ನಡೆಸಲಾಯಿತು. ಅವರಿಬ್ಬರ ಪರವಾಗಿ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡಿದ್ರು. ಅವರಿಬ್ಬರಿಗೂ ಯಾವ ಕಾರಣಕ್ಕೆ ಜಾಮೀನು ಕೊಡಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ಸಂದೇಶ್ ಚೌಟ ಉಲ್ಲೇಖ ಮಾಡಿದ್ದಾರೆ. ಆರೋಪಿಗಳು ಅಮಾಯಕರಾಗಿದ್ದು ಪೊಲೀಸರಿಂದ ನಿಯಮ ಉಲ್ಲಂಘನೆಯಾಗಿದೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳನ್ನು ಉಲ್ಲೇಖ ಮಾಡಿಲ್ಲ. ಕೃತ್ಯದಲ್ಲಿ ಯಾವುದೇ ಡೆಡ್ಲಿ ವೆಪನ್ ಅನ್ನು ಬಳಸಿಲ್ಲ. ಆರೋಪಿಗಳ ವಿರುದ್ಧ ನೇರವಾದ ಸಾಕ್ಷಿ ಲಭ್ಯವಿಲ್ಲ.
ಆರೋಪಿಗಳು ಹಲ್ಲೆ ಮಾಡಿದ್ದಾರೆ, ಆದರೂ ಕೊಲೆ ಮಾಡುವ ಉದ್ದೇಶವಿರಲಿಲ್ಲ. ಪೊಲೀಸರು ಸಾಕ್ಷಿಯನ್ನು ಸೃಷ್ಟಿಸಿ ಸಾಕ್ಷ್ಯ ನಾಶ ಮಾಡಿರುವ ಅನುಮಾನವಿದೆ. ಕೊಲೆಗೆ ಬಳಸಿದ್ದರು ಎನ್ನಲಾದ ಆಯುಧಗಳಲ್ಲಿ ರಕ್ತದ ಕಲೆ ಇಲ್ಲ. ಆರೋಪಿಗಳ ಬಂಧನದ ವೇಳೆ ಪೊಲೀಸರು ಕಾರಣ ನೀಡಿಲ್ಲ. ಆದ್ದರಿಂದ ನಾಗರಾಜ್ ಮತ್ತು ಲಕ್ಷ್ಮಣ್ಗೆ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ವಕೀಲರಾದ ಸಂದೇಶ್ ಚೌಟ. ಎ11 ಆಗಿರುವ ನಾಗರಾಜ್ ಅವರು ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದು ರೇಣುಕಾಸ್ವಾಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿರೋ ಆರೋಪ ಆಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಕಾಲಿನಿಂದ ಒದ್ದಿರೋ ಆರೋಪವೂ ಇದೆ. ರೇಣುಕಾಸ್ವಾಮಿ ದೇಹಕ್ಕೆ ಬಟ್ಟೆಗಳನ್ನು ಬದಲಾಯಿಸಿದ್ದು ಈತನೇ ಎಂಬ ಆರೋಪವಿದೆ. ಈತ ಸದ್ಯಕ್ಕೆ ಕಲಬುರಗಿ ಜೈಲಿನಲ್ಲಿದ್ದಾನೆ. ಮತ್ತೊಬ್ಬ ಆರೋಪಿ ಲಕ್ಷ್ಮಣ್ಣ ಜಾಮೀನು ಅರ್ಜಿಯ ವಿಚಾರಣೆಯೂ ನಡೆದಿದೆ. ಎ12 ಆಗಿರುವ ಈತ ದರ್ಶನ್ನ ಕಾರು ಚಾಲಕನೂ ಹೌದು. ಕೊಲೆ ಮಾಡುವಾಗ ಈತನೂ ಸ್ಥಳದಲ್ಲಿದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ, ಮೃತದೇಹವನ್ನು ಎಸೆಯಲು ವ್ಯವಸ್ಥೆ ಮಾಡಿದ್ದ. ಈಗಾಗೀತ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಈ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಈಗ ಸದ್ಯಕ್ಕೆ ಜಾಮೀನು ನಿರೀಕ್ಷೆಯಲ್ಲಿದೆ. ಪೊಲೀಸರ ಕಡೆಯಿಂದ ಪ್ರಬಲ ವಾದ ಮಂಡನೆಯಾಗ್ತಾಗಿದ್ದು ಜಾಮೀನಿಗೆ ದೊಡ್ಡ ಆತಂಕ ಎದುರಾಗ್ತಿದೆ. ಬುಧವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೆಲವೊಂದು ಸ್ಫೋಟಕ ವಿಚಾರವನ್ನು ರಿವೀಲ್ ಮಾಡಿ ದರ್ಶನ್ ಜಾಮೀನು ಭವಿಷ್ಯವನ್ನ ಮತ್ತಷ್ಟು ಕಗ್ಗಂಟು ಮಾಡೋ ಸಾಧ್ಯತೆ ಇದೆ. ಆದರೂ ಜಾಮೀನು ವಿಚಾರದಲ್ಲಿ ಮುಂದೇನಾಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ.